ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕು ಪಂಚಾಯತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ 15 ವರ್ಷದಿಂದಲೇ ನಿರಂತರವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರುವ ಯುವ ನಾಯಕರಾದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಮಲ್ಲಿಕಾರ್ಜುನ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ india.com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರಗಳು ಎಲ್ಲ ಜನತೆಯಲ್ಲಿ ನಮಸ್ಕಾರಗಳು ಸರ್. ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾವು ತಾಲೂಕು ಸಿ ಮಲ್ಲಿಕಾರ್ಜುನ. ನಮ್ಮ ತಂದೆಯ ಹೆಸರು ಹೊನ್ನೂರಪ್ಪ, ತಾಯಿಯ ಹೆಸರು ಬಸಮ್ಮ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು. ಸರ್, ತಾವು ರಾಜಕೀಯ ರಂಗಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ ಸರ್? ನಾವು 15 ವರ್ಷದಿಂದ ಪ್ರವೇಶ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಖಂಡಿತ ಸರ್. ಸರ್, ತಾವು ರಾಜಕೀಯಕ್ಕೆ ಬಂದಾಗ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ ತಮ್ಮ ರಾಜಕೀಯ ಗುರುಗಳು ಯಾರು ಸರ್? ಸೂರ್ಯನಾರಾಯಣ ರೆಡ್ಡಿ ಸರ್. ಓಕೆ ಸರ್. ತಾವು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಒಂದು ಬಾರಿ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ತಾವು ಮಾಡಿರುವ ಅಭಿವೃದ್ಧಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿದ್ದೀವಿ. ಅದರಲ್ಲಿ ಡ್ರೈನೇಜ್, ಚರಂಡಿಗಳು, ಮೂಲಭೂತ ಸೌಕರ್ಯಗಳು ಮಾಡಿದ್ದೀವಿ. ಓಕೆ. ಮಾಡಿ ಮತ್ತೆ ಪಂಚಾಯತಿ ಒಳಗೆ ಮನೆಗಳು ಇಲ್ಲದವರು ಮನೆಗಳು ಕೊಡಿಸಿದೀವಿ. ಸುಮಾರು ಎಷ್ಟು ಮನೆಗಳು ಕೊಡಿಸಿದ್ದೀವಿ? 400ರಿಂದ 500 ಮನೆಗಳವರೆಗೆ ಕೊಡಿಸಿದ್ದೀವಿ. ಓಕೆ. ಮುಂದೆ ಪೆನ್ಷನ್ಗಳು ಆ ಥರ ಯಾರು ಇರ್ತಾವಲ್ಲ, ಮುಂದೆ ಸಂಬಳದಾಗಲು ರೇಷನ್ ಕಾರ್ಡ್ದಾಗಲು ಮಾಡಿಸ್ಕೊಟ್ಟಿದ್ದೀವಿ ಕೆಲವು. ಓಕೆ. ಇನ್ನು ಸ್ಕೂಲ್ಗಳ ಬಗ್ಗೆ ರಿಪೇರಿ. ಓಕೆ. ಸ್ಕೂಲ್ ಹುಡುಗರು ಬಿಸಿ ಊಟದ್ದು, ಅದು ಏನನ್ನ ಸಮಸ್ಯೆ ಇದ್ದರೂ ಕೂಡ ಚೆನ್ನಾಗಿಲ್ಲ ಅದು ಇಲ್ಲ ಅಂದ್ರೂ ಕೂಡ ಮಾಡಿಸಿ ಹೇಳಿ ಇದು ಮಾಡಿದ್ದೀವಿ. ಖಂಡಿತ ಸರ್. ಸರ್, ಈಗ ತಾವು ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ಸುಮಾರು 2.5 ವರ್ಷ ಕಾಲಾವಧಿ ಆಗಿದೆ. ಈ 2.5 ವರ್ಷ ಕಾಲಾವಧಿಯಲ್ಲಿ ಈಗ ತಾವು ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದೀವಿ ಸರ್? ಈ ತಾಲೂಕು ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ಅಂದ್ರೆ, ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಅನ್ನದಾನ ಕಡಿಮೆ. ನಿಜ. ಆದ ಕಾರಣ ಏನು ಮಾಡೋಕ್ಕಾಗ್ತಾ ಇಲ್ಲ. ಓಕೆ. ನಮ್ಮ ಬರೋದ ನಮಗೆ 32 ಜನ, ನಮ್ಮ ತಾಲೂಕು ಇಡೀ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ 32 ಜನ ಸದಸ್ಯರಿದ್ದಾರೆ. ತಾಲೂಕು ದೊಡ್ಡದು, ನಮ್ಮ 32. ಕೆಲವು ತಾಲೂಕುಗಳು 16 ಜನ 17 ಜನ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಜಾಸ್ತಿ ಅನ್ನದಾನ ಇರ್ತದೆ, ನಮ್ಗೆ ಕಡಿಮೆ ಇರ್ತದೆ 32 ಜನ. ಆದ ಕಾರಣ ನಾನು ನನಗೆ ಬಂದಿರೋ ಅನ್ನದಾನದಲ್ಲಿ ಫಸ್ಟು ನನಗೆ 3 ಹಳ್ಳಿ ಬರ್ತವೆ, ಬಸರಕೋಡು, ಕಚ್ಚೇಡು, ಅಡ್ಲಿಗೆ. ಅಡ್ಲಿಗೆ ಬಸರಕೋಡಲ್ಲಿ ಫಸ್ಟು ಡ್ರೈನೇಜ್ ಸಿಸಿ ರಸ್ತೆ ಮಾಡಿದ್ದೀವಿ. 2ನೇ ಹಂತದಲ್ಲಿ ಅಡ್ಲಿಗೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನೀರು ನಿಂದಿರೋದು, ಅದು ಸಿಸಿ ರಸ್ತೆ ಅದು ಮಾಡಿದ್ದೀವಿ. ಅಡ್ಲಿಗೆಯಲ್ಲಿ ಸ್ಕೂಲು ಕಾಂಪೌಂಡ್ ಮುಂದೆ ಸ್ಕೂಲ್ಗಳು ಮಕ್ಕಳಿಗಾಗಿ ಅನುಕೂಲ ಆಗಲಂತ ಡ್ರೈನೇಜು ಸಿಸಿ ರಸ್ತೆ ಮಾಡಿಕೊಟ್ಟಿದ್ದೀವಿ. 3ನೇ ಅನ್ನದಾನ ಬಂದಿದ್ದು ನಾವು ಇವಾಗ ಕಚ್ಚಡಿ ಕಂಟಿನ್ಯೂ ಮಾಡಿದ್ದೀವಿ. ಓಕೆ, ಖಂಡಿತ ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್? ಅಂಗವಿಕಲರಿಗೆ ಅವರಿಗೆಲ್ಲ ಗಾಡಿ ಬೈಕು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಓಕೆ. ಅಂಗನವಾಡಿಯವರಿಗೆ ಫುಡ್ಡು ಅದು ಸಪ್ಲೈ ಸರಿಗಿಲ್ಲ, ಊಟದ್ದು ಅದು ಇಲ್ಲ ಅಂದರೆ ಅದು ಅನುಕೂಲ ಸಿಡುಪವ್ರ ಹತ್ರ ಮಾತಾಡಿ ಅನುಕೂಲ ಸರಿಯಾಗಿ ಒದಿಸ್ಕೊಡ್ಬೇಕಂತೇಳಿ ಇದು ಮಾಡಿದ್ವಿ. ಆ ಅಂಗನವಾಡಿ ಬಿಲ್ಡಿಂಗು ಗಳು ಶಿಥಲಗೊಂಡಿರ್ತಾವಲ್ಲ, ಅವೆಲ್ಲ ರಿಪೇರಿ ಮಾಡಿಸಿ ಇದು ಮಾಡಿದ್ದೀವಿ. ಅವ್ರಿಗೆ ಇಳಿಸಿ ಎಲ್ಲ ಅಭಿವೃದ್ಧಿಪಡಿಸಿದೆ. ಅಭಿವೃದ್ಧಿಪಡಿಸಿದೆ, ಖಂಡಿತ ಸರ್. ಅದೇ ರೀತಿ ತಾವೊಂದು ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ನಿಮ್ಮ ಕ್ಷೇತ್ರದಲ್ಲಿ ಇರುವ ರೈತರಿಗೆ ಏನು ಅನುಕೂಲ ಮಾಡ್ತೀರಿ? ರೈತರಿಗೆ ಪಂಪ್ಗಳು ಬರ್ತಾವ, ಮಡಿಕೆ ಟಿಲ್ಲರು ಮಡಿಕೆಗಳು ಅವೆಲ್ಲ ಬರ್ತಾವೆ ಕೃಷಿ ಇಲಾಖೆಯಿಂದ. ಅವ್ರಿಗೆ ಕೈಗಾರಿಕೆ ತೋಟಗಾರಿಕೆಯಲ್ಲಿ ಗಿಡಗಳು ಎಲ್ಲ ಇದು ಮಾಡಿಕೊಡ್ತದೆ. ಅಂದ್ರೆ ಸರ್ಕಾರದಿಂದ ಬಂದಿರುವ ಸವಲತ್ತುಗಳನ್ನು ಮಾಡಿಸಿಕೊಟ್ಟಿದ್ರ? ಖಂಡಿತ, ತುಂಬಾ ಒಳ್ಳೆಯ ವಿಚಾರ ಸರ್. ಸರ್, ನಿಮ್ಮ ಕ್ಷೇತ್ರದಲ್ಲಿ ಶಾಸಕರ ಕಡೆಯಿಂದ ಆಗಿರಲಿ, ಜಿಲ್ಲಾ ಪಂಚಾಯತಿ ಸದಸ್ಯರ ಕಡೆಯಿಂದ ಏನು ಅಭಿವೃದ್ಧಿ ಆಗಿದೆ ಸರ್? ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಅವ್ರು ಕೂಡ ಡ್ರೈನೇಜ್ಗಳು, ರೋಡ್ಸ್ಗಳು ಅವು ಮಾಡಿಕೊಟ್ಟಿದ್ದಾರೆ, ಹೇಳಿದ್ವು ನಾವು ಹೇಳಿದ್ವು. ಶಾಸಕರು ಸರ್? ಶಾಸಕರು ನಮ್ಗೆ ಇಷ್ಟು ದಿನ ನಮಗೆ ಇದ್ದಿಲ್ಲ, ತೋರಿಸಲಿದ್ದ ಶಾಸಕರ ಹತ್ರ ನಾವು ಹೋಗ್ತಾ ಇಲ್ಲ, ಕೇಳಿದವು ಕೆಲಸಗಳು ಮಾಡ್ತಾ ಇಲ್ಲ ಅವರು. ಬೇರೆ ಕಡೆಯಿಂದ ನಾವು ಸಪೋರ್ಟ್ ತಗೊಂಡು ಮಾಡ್ತಿದ್ವಿ, ನಾರಾಯಣ ಜಿ ಸರ್ ಅವರು ಸಪೋರ್ಟ್ ತಗೊಂಡು ಬೇರೆ ಕೆಲಸಗಳು ಮಾಡಿಕೊಡ್ತಿದ್ವಿ. ಓಕೆ ಸರ್. ಕೊನೆಯಾಗಿ ತಾವು ಒಂದು ಯುವ ರಾಜಕಾರಣಿಯಾಗಿ ನಿಮ್ಮ ಒಂದು ಕ್ಷೇತ್ರದ ಯುವಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಯುವಕರಿಗೆ ಚೆನ್ನಾಗಿ ಓದಿ, ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು, ಚೆನ್ನಾಗಿ ಮುಂದೆ ಬರೋ ಓದಿನಲ್ಲಿ ಮುಂದೆ ಮೇಲೆ ಓದಬೇಕಂದು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಬೇಕಂತ ಹೇಳಿ ಇಚ್ಛೆ ಪಡಿಸ್ತೀವಿ. ಖಂಡಿತ ಸರ್. ನಿಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ.
ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹಾಲಿ ಬಳ್ಳಾರಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮಾನ್ಯ ಮಲ್ಲಿಕಾರ್ಜುನ ಸರ್ನವರ ಮಾತುಗಳು. ಇವರನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.